Hi friends, hi viewers, ellargu namaskara. Welcome to Yas Kitchen Corner. Nani ivattu spicy chicken gravy maartta idini. Adike bekaaguva samagrigalu. Nani illi 1/2 kg chicken tagondidini. Chenagi wash maadi ittkondidini. Arshana mattu uppu haaki 4 sathi chenagi wash maadi ittkondidini. Ruchige takkashtu uppu 1/2 chamcha arshana, 1 tablespoon shunti bellulli paste, 1 medium size irulli sanna cut maadi ittkondidini. Svalpa kottambari soppu, 1 spoon dhaniya pudi, 1 spoon achkarat pudi, 1/2 spoon garam masala, 3 asimenshinkai, 2 baga maadi ittkondidini, full cut maadilla, itra slit maadi ittkondidini, enne 2-inda 3 spoon, ig maadodu hege anta nodana, nodi gas on maadkoli. Iga ond cooker ittkoli. Cooker bisi aadmele 2 spoon enne hakkoli. Enne bisi aagli nodi cooker bisi aagittu nanu 2 spoon enne hakkondidini enne bisi aagide iga irulli hakkoli hasimenshinkayi hakkoli ಈರುಳ್ಳಿ ಕಲರ್ ಚೇಂಜ್ ಆಗಬೇಕು ಗೋಲ್ಡನ್ ಕಲರ್ ಬರಬೇಕು ಅಲ್ಲಿಗಂಟ ಫ್ರೈ ಮಾಡ್ಕೊಬೇಕು ನೀವು ಹಸಿ ಮೆಣಸಿನಕಾಯಿ ನೋಡಿ ಹಾಕ್ಕೊಳ್ಳಿ ಯಾಕಂದ್ರೆ ರೆಡ್ ಚಿಲ್ಲಿ ಪೌಡರ್ ಕೂಡ ಹಾಕೊಂತ ಇದೀವಿ ಇದು ಮೆಣಸಿನಕಾಯಿ ಅಷ್ಟು ಖಾರ ಇಲ್ಲ ಅದಕ್ಕೆ ನಾನು ಈ ತರ ಕ್ಲಿಕ್ ಮಾಡಿ ಹಾಕೊಂಡಿದ್ದೀನಿ ಇದು ಕಂದು ಬಣ್ಣ ಬರಬೇಕು ಅಲ್ಲಿಗಂಟ ಫ್ರೈ ಮಾಡ್ಕೊಳ್ಳಿ ನೋಡಿ ಕಂದು ಬಣ್ಣ ಬಂದಿದೆ ಗೋಲ್ಡನ್ ಕಲರ್ ಆಗಿದೆ ನೋಡಿ ಈರುಳ್ಳಿ ಇಷ್ಟು ಫ್ರೈ ಮಾಡ್ಕೊಂಡಿರೋ ಈರುಳ್ಳಿನ ಈಗ ಚೆನ್ನಾಗಿ ತೊಳ್ಕೊಂಡಿರೋ ಚಿಕನ್ ಹಾಕ್ಕೊಳ್ಳಿ ಮಿಕ್ಸ್ ಮಾಡ್ಕೊಳ್ಳಿ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಅರಿಶಿನ ಹಾಕ್ಕೊಳ್ಳಿ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇದು ಎಣ್ಣೆಯಲ್ಲಿ 5 ನಿಮಿಷ ಚೆನ್ನಾಗಿ ಫ್ರೈ ಆಗಲಿ ನೋಡಿ 5 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ಚಿಕನ್ ಅಲ್ಲಿ ಇರೋ ನೀರೆಲ್ಲ ಕಂಪ್ಲೀಟ್ ಡ್ರೈ ಆಗಿದೆ ಕರೆಕ್ಟ್ ಆಗಿ 7 ನಿಮಿಷ ಫ್ರೈ ಮಾಡ್ಕೊಂಡಿದ್ದೀನಿ ನಾನು ಈಗ ಶುಂಠಿ ಮತ್ತು ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ಳಿ ಶುಂಠಿ ಬೆಳ್ಳುಳ್ಳಿದು ಹಸಿ ವಾಸನೆ ಹೋಗಬೇಕು ಅಲ್ಲಿಗಂಟ ಫ್ರೈ ಮಾಡ್ಕೊಳ್ಳಿ ನೋಡಿ ಶುಂಠಿ ಮತ್ತು ಬೆಳ್ಳುಳ್ಳಿದು ಹಸಿ ವಾಸನೆ ಹೋಗಿದೆ 5 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ನಾನು ಈಗ ಅಚ್ಚ ಖಾರದ ಪುಡಿ ಧನಿಯಾ ಪುಡಿ ಮತ್ತು ಗರಂ ಮಸಾಲ ಹಾಕ್ಕೊಳ್ಳಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇದೊಂದು 2 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ನೋಡಿ 2 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ಈಗ ನೀರು ಹಾಕ್ಕೊಳ್ಳಿ ನಿಮಗೆ ಎಷ್ಟು ಗ್ರೇವಿ ಬೇಕೋ ನೋಡಿ ನೀರು ಹಾಕ್ಕೊಳ್ಳಿ ನಾನು 200 ml ನೀರು ಹಾಕ್ಕೊಂಡಿದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ನೀವು ಹೀಗೆ ಬೇಕಂದ್ರೂ ಓಪನ್ ಪ್ಯಾನಲ್ಲೇ ಮಾಡ್ಕೊಬೋದು 20 ನಿಮಿಷ ತಗೊಳುತ್ತೆ ಲಿಡ್ ಕ್ಲೋಸ್ ಮಾಡಿ ಮಾಡ್ಕೊಂಡ್ರೆ ನಾನು ಕುಕ್ಕರ್ ಲಿಡ್ ಕ್ಲೋಸ್ ಮಾಡಿ ಮಾಡ್ಕೊತಾ ಇದ್ದೀನಿ
ನೋಡಿ ಕುಕ್ಕರ್ ಲಿಟ್ ಕ್ಲೋಸ್ ಮಾಡಿ ನಾನು ಎರಡು ವಿಸಲ್ ಕೂಗಿಸ್ಕೊತೀನಿ. ಜಲ್ದಿ ಚಿಕನ್ ಬೆಂದೋಗುತ್ತೆ ನೋಡಿ. ಎರಡು ವಿಸಲ್ ಕೂಗಿಸ್ಕೊಂಡಿದ್ದೀನಿ, ಕುಕ್ಕರ್ ತಣ್ಣಗಾಗಿದೆ. ಈಗ ಲಿಡ್ ಓಪನ್ ಮಾಡ್ತಾ ಇದ್ದೀನಿ. ಈಗ ಗ್ಯಾಸು ಆನ್ ಮಾಡ್ಕೊಳ್ಳಿ. ನೋಡಿ ಚಿಕನ್ ಬೆಂದಿದೆಯಲ್ಲ ಅಂತ ಚೆಕ್ ಮಾಡ್ಕೊಳ್ಳಿ. ಬಿಸಿ ಇರುತ್ತೆ ನೋಡ್ಕೊಂಡು ಚೆಕ್ ಮಾಡ್ಕೊಳ್ಳಿ. ನೋಡಿ ಬೆಂದಿದೆ. ಒಂದು ಎರಡು ನಿಮಿಷ ಚೆನ್ನಾಗಿ ಕುದಿಸ್ಕೊಳ್ಳಿ. ಈಗ ಕೊತ್ತಂಬರಿ ಸೊಪ್ಪು, ಇದು ಚಪಾತಿಗೆ, ದೋಸೆಗೆ, ಅನ್ನಕ್ಕೆ, ಮುದ್ದೆಗೆ, ಪೂರಿಗೆ, ಇಡ್ಲಿಗೆ ತುಂಬಾ ಟೇಸ್ಟಿಯಾಗಿರುತ್ತೆ. ನೀವು ಟ್ರೈ ಮಾಡಿ ಹಾಗೂ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ. ಮರ್ಯಾದೆ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸೈನಿಂಗ್ ಔಟ್ ಫ್ರಮ್ ಯುವರ್ಸ್ ಕಿಚನ್ ಕಾರ್ನರ್. ಥ್ಯಾಂಕ್ ಯು.